ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜೆಫ್ ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಈ ಟಿವಿ ನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ಲಾಕ್ಡೌನ್ ನಿಮ್ ಫೇವರೇಟ್ ಫುಡ್ ತಿನ್ಲೇಬೇಕಾ? ಸಲ್ವಾ ದ ಫುಡ್ ಡೆಲಿವರಿ ಆಪ್. ಈಗಲೇ ಸಲ್ವಾ ಫುಡ್ ಡೆಲಿವರಿ ಆಪ್ ಅನ್ನು ಡೌನ್ಲೋಡ್ ಮಾಡಿ. ವಿ ಆರ್ ಲುಕಿಂಗ್ ಫಾರ್ ಯೋರ್ ಸೇಫ್ಟಿ. ಸ್ಟೇ ಹೋಮ್, ಸ್ಟೇ ಫಿಟ್. 9019758174 ಕಾಲ್ ಮಾಡಿ, ಆರ್ಡರ್ ಮಾಡಿ, ಡೆಲಿವರಿನ ಆರೋಗ್ಯದಿಂದ ಎಂಜಾಯ್ ಮಾಡಿ. ದಿ ಫಾಸ್ಟೆಸ್ಟ್ ಫುಡ್ ಡೆಲಿವರಿ ಇನ್ ಆರ್ ಸಿಟಿ. ಇಂದು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆ ತನಕ ಸಂಪೂರ್ಣ ಲಾಕ್ಡೌನ್. ನಾಳೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಅಗತ್ಯ ವಸ್ತುಗಳು, ಎಸೆನ್ಷಿಯಲ್ ಐಟಮ್ಸ್ ಅಂಗಡಿಗಳು ತೆಗೆಯುತ್ತೆ. ಸೊ ಇಂದು ಸಂಪೂರ್ಣ ಲಾಕ್ಡೌನ್. ವಿಶ್ವ ಪರಿಸರ ದಿನಾಚರಣೆ, ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಆಚರಣೆ ಮಾಡಿದ್ರು ನಗರಸಭೆ ವತಿಯಿಂದ. ಕಿಂಗ್ ಜಾರ್ಜ್ ಹಾಲ್ ಮುಂದೆ ಇರುವ ಗಾರ್ಡನ್ನಲ್ಲಿ ಸಸಿಗಳನ್ನು ನೆಡುವ ಮುಖಾಂತರ ಕಾರ್ಯಕ್ರಮ ನಡೆದಿತ್ತು. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ನಗರಸಭೆಯ ಅಧ್ಯಕ್ಷರಾದ ಡಾಕ್ಟರ್ ವಲ್ಲಲ್ ವಿ ಮುನುಸ್ವಾಮಿ ಹಾಗೂ ಹಲವಾರು ಕೌನ್ಸಿಲರ್ಸ್. ಇವರೆಲ್ಲ ಭಾಗವಹಿಸಿ ಗಿಡ ನಡುವ, ಸಸಿಗಳು ನಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ. ಅದೇ ರೀತಿಯಾಗಿ ಎನ್ ಟಿ ಬ್ಲಾಕ್ನಲ್ಲಿ ಜೀವನ್ ಸಂಘಟನೆ ವತಿಯಿಂದ ಗಿಡ ನಡುವ ಕಾರ್ಯಕ್ರಮ ಹಾಗೂ ಉಚಿತ ದಿನಸು ಕಿಟ್ಟುಗಳನ್ನು ನೀಡಿದ್ದರು ಅಲ್ಲಿರುವ ಸಾರ್ವಜನಿಕರಿಗೆ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಆ ಭಾಗದ ಆರ್ ವಿ ಕುಮಾರ್, ಮೊಯ್ದು ಮೆಡಿಕಲ್ಸ್ನ ಕಮಲ್ ಮುನುಸ್ವಾಮಿ, ತಿರುಮುರುಗನ್ ಕರುಣಾಕರನ್, ಡಾಕ್ಟರ್ ಪ್ರಭುರಾಮ್ ಹಾಗೂ ಇತರರು ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿದ್ದರು. ಅದೇ ರೀತಿಯಾಗಿ ಶ್ರೀ ರಮಣ ಮಹರ್ಷಿ ಆಶ್ರಮ್ನಲ್ಲಿ ಬಿಜೆಪಿನ ಯೂತ್ ಪ್ರೆಸಿಡೆಂಟ್ ಆದ ಅರುಣ್ ಬಾಲಾಜಿ, ಹರೀಶ್, ನವೀನ್, ರಾಜಾ ಇವರೆಲ್ಲ ಸೇರಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಲ್ಲಿ ಇರುವವರಿಗೆ ಎಲ್ರಿಗೂ ಹಣ್ಣುಗಳನ್ನು ವಿತರಣೆ ಮಾಡಿದರು. BGML ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರುವ ನರ್ಸ್ ಹಾಗೂ ಅಲ್ಲಿರುವ BJP ಲೀಡರ್ಸ್ ಇವರೆಲ್ಲ ಸೇರಿ ಸಸಿಗಳನ್ನು ನೆಡುವ ಮುಖಾಂತರ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದರು. ವೆಟರ್ನರಿ ಹಾಸ್ಪಿಟಲ್ ಪಿಕ್ಚರ್ ರೋಡ್ನಲ್ಲಿ ಇದೆ. ಈ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಸರಿಯಾದ ರೀತಿ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹಲವಾರು ಅಲ್ಲಿ ಬಂದಿರುವ ಪೆಟ್ಸ್ಗಳನ್ನು ತೊಗೊಂಡು ಬರ್ತಾ ಇದ್ದಾರಲ್ಲ ಅವರೆಲ್ಲ ತರಿಸಿದ್ದಾರೆ. ಸುಮಾರು ದಿನದಿಂದ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೆಲಸ ಮಾಡೋರೇ ಅವರೇ ಪ್ರಿಸ್ಕ್ರಿಪ್ಷನ್ ಬರೀತಾರೆ. ಇದನ್ನು ಹೋಗಿ ತೊಗೊಂಡು ಬಂದರೆ ಇಂಜೆಕ್ಷನ್, ಫಾರ್ ಎಕ್ಸಾಂಪಲ್ ಒಂದು ನಾಯಿಗೆ ಇಂಜೆಕ್ಷನ್ ಆಗಬೇಕಂದ್ರೆ ಅವರೇ ಪ್ರಿಸ್ಕ್ರಿಪ್ಷನ್ ಬರೀತಾರೆ. ನಾವು ಹೋಗಿ ಹೊರಗಡೆಯಿಂದ ತಂದುಕೊಟ್ರೆ ಅವರೇ ಹಾಕಿ ಅವರೇ ಕಳಿಸ್ಬಿಡ್ತಾರೆ. ವಾಸಿನೇ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹಲವಾರು ಅಲ್ಲಿ ಬಂದಿರುವ ಸಾರ್ವಜನಿಕರು ತಿಳಿಸಿದ್ದಾರೆ. ಇದು ಪಿಕ್ಚರ್ ರೋಡ್ನಲ್ಲಿ ಇರುವ ವೆಟರ್ನರಿ ಹಾಸ್ಪಿಟಲ್ಗೆ ಸರಿಯಾಗಿ ಡಾಕ್ಟರ್ ಬರುತ್ತಾ ಇಲ್ಲ ಅನ್ನುವ ಕಂಪ್ಲೇಂಟ್ ನೀಡಿದ್ದಾರೆ ಹಲವಾರು ಸಾರ್ವಜನಿಕರು. ವಾರ್ಡ್ ನಂಬರ್ 7ನ ಕೌನ್ಸಿಲರ್ ಆದ ಜಯಪಾಲ್, KPCC ಸೆಕ್ರೆಟರಿ ಆದ GS ಕಾರ್ತಿಕ್, ಅಡ್ವೊಕೇಟ್ ವಿಜಯ್ ಕುಮಾರ್, ಯೂತ್ ಕಾಂಗ್ರೆಸ್ ತಾಲೂಕು ಪ್ರೆಸಿಡೆಂಟ್ ಆದ ಜಯಚಂದ್ರನ್, XMC ಷಣ್ಮುಗಂ ಇವರೆಲ್ಲ ಸೇರಿ MLA ಸರಿಯಾದ ರೀತಿ ಅವರು ಮುಂದುವರಿಸ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಗೊಂದಲಕ್ಕೆ ಕಾರಣ MLA ಅಂತ ನಿನ್ನೆ ಪ್ರೆಸ್ ಮೀಟ್ ನೀಡಿದ್ದಾರೆ. ಅದನ್ನು ಎಕ್ಸ್ಕ್ಲೂಸಿವ್ ವಿಡಿಯೋ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀವಿ, ನೋಡ್ಕೋಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಮುಂದಿನ ಚುನಾವಣೆ, ಮುಂದಿನ ಅಸೆಂಬ್ಲಿ ಎಲೆಕ್ಷನ್, MLA ಆಸ್ಪಿರೆಂಟ್ ಕೋಲಾರ್ ಕೇಶವನ್ ಇವರ ಜೊತೆ ಒಂದು ನ್ಯೂ ಟೀಮೇ ಫಾರ್ಮ್ ಮಾಡಿಕೊಂಡಿದ್ದಾರೆ. ಮಾಜಿ ನಗರಸಭೆಯ ಅಧ್ಯಕ್ಷರು KC ಮುರಳಿ, ಮಾಜಿ ನಗರಸಭೆಯ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಲಾರೆನ್ಸ್, ಮಾಜಿ ಕೌನ್ಸಿಲರ್ಸ್ ಆದ ನಿಜಾಮ್ ಪಾಷಾ, ಪಟಾಸು ಸುರೇಶ್, ನಟರಾಜ್, ಮುರುಗೇಶ್, ಸುಂದರಪಾಲ್ಯ ಸೇರಿದ BJP ನಾಯಕರಾದ ಮುನುಸ್ವಾಮಿ ರೆಡ್ಡಿ, ಕಣ್ಣೂರು ವಿಜಿ, ಮಹದೇವಪುರ ಅಶ್ವಥ್, ಅಣ್ಬರಸನ್, ಶೇಷಾ ಬಾಬು ಇವರೆಲ್ಲ ಕೈಜೋಡಿಸ್ಕೊಂಡಿದ್ದಾರೆ. ಕೈಜೋಡಿಸಿ ಇವರನ್ನು ಮುಂದಿನ ಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿ, MLA ಆಕಾಂಕ್ಷಿಯಾಗಿ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಒಂದು ಸಪ್ರೇಟ್ ಪ್ರೆಸ್ ಮೀಟ್ ನೀಡಿದರು, ಅದರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮಾತಾಡುವಾಗ ಹಲವಾರು ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಅವರು 2014 ಚುನಾವಣೆಯಲ್ಲಿ ಪರಾರಿಯಾಗಿದ್ದ ಕಾರಣ ಏನು ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ ನೀಡಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವಾಗ ಅಂತ ಕ್ಲಾರಿಟಿ ಕೊಟ್ಟಿಲ್ಲ. ಬರುವ ದಿನಗಳಲ್ಲಿ ಸುಮಾರು 30,000 ಜನಕ್ಕೆ ಕಂಪ್ಲೀಟ್ ರೇಷನ್ ಕಿಟ್, ಬರೀ ಅಕ್ಕಿ ಮಾತ್ರ ಕೊಡಲ್ಲ, ಕಂಪ್ಲೀಟ್ ಒಂದು 15-16 ಐಟಮ್ಸ್ ನೀಡ್ತೀವಿ ನಗರ ಭಾಗದಲ್ಲಿ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಬೋರ್ವೆಲ್ ಗಾಡಿ ಕೊಟ್ಬಿಡ್ತೀನಿ,
ಯಾರಿಗೆ ಬೇಕೋ ಅವರು ಡೀಸೆಲ್ ಹಾಕ್ಕೊಂಡು ಬೋರ್ವೆಲನ್ನು ಡ್ರಿಲ್ಲಿಂಗ್ ಮಾಡ್ಕೋಬಹುದು ಅಂತ ತಿಳಿಸಿದ್ದಾರೆ. ಕೋಲಾರ್ ಕೇಶವನ್ ಆಕಾಂಕ್ಷಿ ಫಾರ್ MLA ಅಪ್ಕಮಿಂಗ್ MLA ಎಲೆಕ್ಷನ್ ಆ್ಯಂಡ್ ಹೀ ವಾಸ್ ಅ ಡಿಫೀಟೆಡ್ ಕ್ಯಾಂಡಿಡೇಟ್ ಇನ್ 2014 MP ಎಲೆಕ್ಷನ್. ಇದು ನಿನ್ನೆ ಒಂದು ಪ್ರೈವೇಟ್ ರೆಸಾರ್ಟ್ನಲ್ಲಿ ಪ್ರೆಸ್ ಮೀಟ್ ನಡೆದಿತ್ತು ಫ್ರಮ್ ಕೋಲಾರ್ ಕೇಶವನ್ ಆ್ಯಂಡ್ ಇಸ್ ಟೀಮ್. ಮಾಜಿ ಶಾಸಕರು ವಾರ್ಡ್ ನಂಬರ್ 15 ಕೌನ್ಸಿಲರ್ ಆದ ಎಸ್ ರಾಜೇಂದ್ರನ್ ನಿನ್ನೆ ಸರ್ಕಾರವನ್ನು ಖಂಡಿಸಿದ್ದಾರೆ. ಸರ್ಕಾರ ಇನಫ್ ವ್ಯಾಕ್ಸಿನ್ ಇದೆ ನಮ್ಮ ಹತ್ರ ಅಂತಾರೆ, ಆದರೆ ಕೋಲಾರ ಜಿಲ್ಲೆ KGF ಕ್ಷೇತ್ರಕ್ಕೆ ಸರಿಯಾದ ರೀತಿ ವ್ಯಾಕ್ಸಿನೇಷನ್ ನೀಡಿಲ್ಲ, ಸಾರ್ವಜನಿಕರು ಬಂದು ವ್ಯಾಕ್ಸಿನ್ ಇಲ್ಲ ಅಂತ ವಾಪಸ್ ಹೋಗೋ ಥರ ಇದ್ದರೆ ಏನಕ್ಕೆ ಈ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಅವರು ಕೇಳಿದ್ದಾರೆ. ಸರ್ಕಾರ ಮುಂದೆ ಬಂದು ವ್ಯಾಕ್ಸಿನ್ ಮಾಡೋರು ವ್ಯಾಕ್ಸಿನ್ ತಗೊಳ್ಳೋ ಎಲ್ರಿಗೂ 1,000 ರೂಪಾಯಿ ನೀಡಬೇಕು, 1,000 ರೂಪಾಯಿ ನೀಡ್ತೀವಿ ಅಂತ ಒಂದು ಅನೌನ್ಸ್ ಮಾಡಿದ್ರೆ ಎಲ್ಲ ಸಾರ್ವಜನಿಕರು ಮುಂದೆ ಬಂದು ವ್ಯಾಕ್ಸಿನ್ ತಗೊಳ್ತಾರೆ ಅಂತ ಅವರ ಐಡಿಯಾವನ್ನು ತಿಳಿಸಿದ್ದಾರೆ. ಡಾಕ್ಟರ್ ವಲ್ಲಲ್ ಬಿ ಮುನುಸ್ವಾಮಿ ನಗರಸಭೆಯ ಅಧ್ಯಕ್ಷರು, ಇವರ ಜೊತೆ ಕೌನ್ಸಿಲರ್ ಆದ ಪ್ರಭು, ಪ್ರವೀಣ್, ವೇಣುಗೋಪಾಲ್ ಹಾಗೂ ಕರುಣಾಕರನ್ ಇವರೆಲ್ಲ ಸೇರಿ ನಿನ್ನೆ ಫೆಲಿಸಿಟೇಷನ್ ಸನ್ಮಾನ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಡ್ರೈವರ್, JCB ಡ್ರೈವರ್, ಡಿ ಗ್ರೂಪ್ ಕೆಲಸಗಾರ ಇವರನ್ನು ಗುರುತಿಸಿ ಇವರು ಕೋವಿಡಿಂದ ಯಾರಾದರೂ ಮರಣ ಹೊಂದ್ಬಿಟ್ಟಿದ್ರೆ ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಏನೇನು ಫಾರ್ಮ್ಯಾಲಿಟೀಸ್ ಮಾಡಬೇಕೋ ಅದೆಲ್ಲ ಮಾಡಿ ಅವರೇ ಸುಮಾರು 150 ಕೋವಿಡ್ ಪೇಷಂಟ್ಸ್ ಅನ್ನು ಅವರು ದಫನ್ ಮಾಡಿದ್ದಾರೆ, ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಇಂಥ ಒಂದು ಉತ್ತಮವಾದ ಕೆಲಸ ಮಾಡಿರೋರಿಗೆ ನಾವು ಸನ್ಮಾನ ಮಾಡಲೇಬೇಕು ಅಂತ ಸನ್ಮಾನ ಮಾಡಿ ಅವ್ರ ಕಾಲಲ್ಲಿ ಬಿದ್ದು ಆಶೀರ್ವಾದ ತಗೊಂಡಿದ್ದಾರೆ. ವೆರಿ ಗುಡ್ ಜಾಬ್ ಸರ್, ಅವ್ರಿಗೆ ಸನ್ಮಾನ ಮಾಡಿ 5,000 ನೀಡಿ ರೇಷನ್ MLAಯಿಂದ ಉಚಿತ ಅಕ್ಕಿಯನ್ನು ನೀಡಿದ್ದಾರೆ. ಅವ್ರಿಗೆ ಎಷ್ಟು ಮಾಡಿದ್ರೂ ಸಾಕಲ್ಲ, ಇವರು ಅಷ್ಟೊಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅದೇ ರೀತಿಯಾಗಿ MLA ಅವರು ಯಾರಿಗೂ ಕೌಂಟರ್ ಕೊಡ್ತಾ ಇಲ್ಲ, MLA ಬಗ್ಗೆ ಯಾರು ಮಾತಾಡಿದ್ರು ಅವ್ರಿಗೆ ಅವ್ರ ಕೌಂಟರ್ ಸ್ಟೇಟ್ಮೆಂಟ್ಸೇ ಕೊಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ MLA ಬಂದುಬಿಟ್ಟು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ನಮಗೆ ಅದರ ಬಗ್ಗೆ ಎಲ್ಲ ಟೈಮ್ ಇಲ್ಲ, ಅವ್ರಿಗೆ ಟೀಕೆ ಮಾಡೋಕ್ಕೂ ಕೌಂಟರ್ ಕೊಡೋಕ್ಕೂ ಟೈಮ್ ಇಲ್ಲ, ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂತ ತಿಳಿಸಿದ್ದಾರೆ ಡಾಕ್ಟರ್ ವಲ್ಲಲ್ ಬಿ ಮುನುಸ್ವಾಮಿ ನಗರಸಭೆಯ ಅಧ್ಯಕ್ಷರು. ನೋಡಿ, ಈ MLA ಆಸ್ಪಿರೆಂಟ್ ಕೋಲಾರ್ ಕೇಶವನ್, ಎಸ್ ರಾಜೇಂದ್ರನ್, XMLA, MC ಆಫ್ ವಾರ್ಡ್ ನಂಬರ್ 15, ಡಾಕ್ಟರ್ ವಲ್ಲಲ್ ಬಿ ಮುನುಸ್ವಾಮಿ ಇವರು ಬಂದುಬಿಟ್ಟು ನಿನ್ನೆ ಸನ್ಮಾನ ಮಾಡಿದ್ದು. ಇದರೆಲ್ಲ ಲೈವ್ ಅಪ್ಡೇಟ್ ಹಾಗೂ ಅಪ್ಡೇಟ್ ಮಾಡಿರುವ ವೀಡಿಯೋಸ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ತಾವು ನೋಡ್ಕೋಬಹುದು, ಅದನ್ನು ಕ್ಲಿಕ್ ಮಾಡಿ. ಇದು ಇವತ್ತಿನ ಸುದ್ದಿ, ಮತ್ತೊಂದು ಸುದ್ದಿಯಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್, ಸೈನಿಂಗ್ ಔಟ್ ಶ್ರೀಧರ್ ರಾಮ್, ನಮಸ್ಕಾರ. One stop solution for your neuro and holistic problems. Dr. J. Mariyadas, near Municipal Ground, First Cross Road.